ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ರಾಜ ಹುಲಿಯಾಗಿ ಮೆರೆದಿದ್ದ ಮುಖ್ಯಮಂತ್ರಿಗಳು ಈಗ ರಾಜ ಹಿಲಿಯಾಗಿದ್ದಾರೆಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ತುಮಕೂರಿನಲ್ಲಿ ವ್ಯಂಗ್ಯವಾಡಿದ್ದಾರೆ. ರಾಜ ಹುಲಿಯಾಗಿ ಮೆರೆಯುತ್ತಿದ್ದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರು ಈಗ ರಾಜ ಹಿಲಿಯಾಗಿದ್ದಾರೆ ಎಂದು ಮಾಜಿ ಸಂಸದ ಹಾಗೂ ಕೆಪಿಸಿಸಿಯ ಮಾಧ್ಯಮ ಮುಖ್ಯಸ್ಥ ವಿಆರ್ ಉಗ್ರಪ್ಪ ವ್ಯಂಗ್ಯವಾಡಿದರು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಗ್ರಪ್ಪರವರು, ಮುಖ್ಯಮಂತ್ರಿ ಯಡಿಯೂರಪ್ಪ ಅಧಿಕಾರ ದಾಹ ಹೊಂದಿದ್ದಾರೆ. ಉಪಚುನಾವಣೆ ಆದ ನಂತರ 24 ಗಂಟೆಗಳಲ್ಲಿ ಸಚಿವ ಸ್ಥಾನ ನೀಡುವುದಾಗಿ ಹೇಳುತ್ತಿದ್ದ ಯಡಿಯೂರಪ್ಪ ಈಗ ಬರೀ ಆಶ್ವಾಸನೆಯ ಸರ್ದಾರರಾಗಿದ್ದಾರೆ ಎಂದರು. ಕೇಂದ್ರದಿಂದ ಹಣ ತರಲು ಆಗದ ಮುಖ್ಯಮಂತ್ರಿಗಳು ಬರೀ ಪೊಳ್ಳು ಭರವಸೆ ನೀಡುತ್ತಾ ಬಂದಿದ್ದಾರೆ ಎಂದು ಹೇಳಿ ಯಡಿಯೂರಪ್ಪರವರನ್ನೇ ರಾಜಕೀಯವಾಗಿ ಮುಗಿಸಲು ಬಿಜೆಪಿಯವರೇ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ರೀತಿಯ ರಾಜ್ಯ ವಿರೋಧಿ ಪ್ರವೃತ್ತಿ ಇರುವಂತಹ ರಾಜಕಾರಣಿಗಳಿಗೆ ಕಾಂಗ್ರೆಸ್ ಬೆಂಬಲ ಮಾಡುವ ಪ್ರಶ್ನೆ ಇಲ್ಲ. ಬಂದೆ ಸರ್, ದಯಮಾಡಿ ನಾವು ಅರ್ಥ ಮಾಡ್ಕೋಬಲ್ಲ. ನೋಡಿ, ಯಾರು ಇವತ್ತು ಪಕ್ಷಕ್ಕೆ ತಾಯಿ ಸಮಾನ? ಪಕ್ಷಕ್ಕೆ ದ್ರೋಹ ಮಾಡಿ ಹೋದಂತವರಿಗೆ ಯಾರು ಕುಮ್ಮಕ್ಕು ಕೊಟ್ಟಂತವ್ರು? ಇದೇ ಬಿಜೆಪಿನವರು. ಪಾಪ, ಅವ್ರನ್ನ ಸೇರಿಸ್ಕೋಬೇಕಾದ್ರೆ ಯಡಿಯೂರಪ್ಪನವರು ವೀರಾವೇಶದ ಮಾತುಗಳನ್ನ ಹೇಳಿದ್ರು. ನಿಮ್ಮನ್ನ ಸೇರಿಸ್ಕೊಂಡಿದ್ದೆ ಅಷ್ಟೇ ಅಲ್ಲ, ನಿಮ್ಮನ್ನ 24 ಗಂಟೆಗಳಲ್ಲಿ ಮಂತ್ರಿ ಮಾಡ್ತೇವೆ. ಜನತಾದಳ ಮತ್ತು ಕಾಂಗ್ರೆಸ್ ಸೆಕ್ಯುಲರ್ ಕ್ರೆಡೆನ್ಶಿಯಲ್ಸ್ ಇಟ್ಟುಕೊಂಡಿರ್ತಕ್ಕಂಥ ಪಕ್ಷಗಳು. ಎಲ್ಲೂ ಸಹ ನಿನ್ನನ್ನು ಮಂತ್ರಿ ಮಾಡ್ತೇವೆ, ನಿನ್ನನ್ನು ಈ ಕಾರಣಕ್ಕೋಸ್ಕರ ನಮ್ಮ ಪಕ್ಷಕ್ಕೆ ಗೆದ್ದಿರೋ ಸ್ಥಾನ ಬಿಟ್ಟು ಬನ್ನಿ ಅಂತ ಹೇಳಿ ಯಾರು ಕರೆದಂತವಲ್ಲ, ಅಧಿಕಾರಕ್ಕೋಸ್ಕರ ಬಂದಂಥದ್ದಲ್ಲ. ಸಿದ್ದರಾಮಯ್ಯನವರನ್ನ ಆ ಪಾರ್ಟಿಯವರು ಒಲಗ ಬರಗಾಕಿದ್ರು, ಅವರ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿದ್ರು. ದಯಮಾಡಿ ತಮ್ಮ ರೆಕಾರ್ಡ್ಸ್ ಅನ್ನು ಚೆಕ್ ಮಾಡಿ. ಸಿದ್ದರಾಮಯ್ಯನವರ ಪಾರ್ಟಿಗೆ ದ್ರೋಹ ಮಾಡಿ ಬಂದಂತವರಲ್ಲ, ಆ ಪಾರ್ಟಿಯಿಂದ ಅವರನ್ನ ಎಕ್ಸ್ಪೆಲ್ ಮಾಡಿದ್ರು. ಅವರೊಂದು ಪಾರ್ಟಿ ಬೇರೆ ಮಾಡಿದ್ರು, ಎಜೆಪಿ ಅಂತ ಹೇಳಿ. ಆ ಎಜೆಪಿಯನ್ನ ನಮ್ಮ ಪಾರ್ಟಿಯ ಜೊತೆಗೆ ಮರ್ಜ್ ಮಾಡಿದ್ದು. ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು. ನನ್ನ ಪ್ರಶ್ನೆ ಇರುವಂತದ್ದು, ಯಾವ ಯಡಿಯೂರಪ್ಪನವರು? ಪಾಪ, ಅವರಿಗೆ 4 ಸಾರಿ ಮುಖ್ಯಮಂತ್ರಿಗಳಾದ್ರೂ ಸಹ ಈ ರಾಜ್ಯದ ಜನ ಡೈರೆಕ್ಟ್ ಆಗಿ ಮ್ಯಾಂಡೇಟ್ ಕೊಟ್ಟಿಲ್ಲ. ಇವರನ್ನ ಗೆಲ್ಲಿಸ್ಕರಿಸಿ ಅಂತೇಳಿ ಮತದಾರರ ಹತ್ರ ವಿನಂತಿ ಮಾಡಿದ್ರು. ಇಟ್ ವಾಸ್ ಅನ್ ಇಂಡಿವಿಜುವಲ್ ಮ್ಯಾಂಡ್ ಆಸ್ ಪರ್ ದ ಪ್ರೊವಿಷನ್ಸ್ ಆಫ್ ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್, ಮೋರ್ ಪರ್ಟಿಕ್ಯುಲರ್ಲಿ ಸೆಕ್ಷನ್ 171 ಅಂಡ್ ಸೆಕ್ಷನ್ 123 ಆಫ್ ಆರ್ಬಿಐ ಆಕ್ಟ್. ಹಾಗೆ 24 ಗಂಟೆ 24 ದಿವಸ ಆದ್ರೂ ಸಹ ಇವರು ಮಾಡಕ್ಕಾಗಲಿಲ್ಲ. ನಾಚಿಕೆ ಆಗುದಿಲ್ಲ ಯಡಿಯೂರಪ್ಪನವರಿಗೆ. ರಾಜ ಉಲಿಯಲ್ಲ, ಅದಕ್ಕೆ ನಾನು ಹೇಳಿದ್ದು ರಾಜ ಇಲಿ. ರಾಜ ಇಲಿ ಎನ್ನುವಂಥದ್ದನ್ನ ಇವತ್ತು ಇಡಿದೆ ರಾಜ್ಯವ್ಯಾಪಿ ಹೇಳಬೇಕಾಗಿದೆ. ಪ್ರಧಾನಿ ಮೋದಿರವರ ನೇತೃತ್ವದ ಸರ್ಕಾರವು ಬರೀ ಆಶ್ವಾಸನೆಗಳನ್ನು ನೀಡುತ್ತಾ ಬಂದಿದ್ದಾರೆ ಎಂದು ಉಗ್ರಪ್ಪ ಆರೋಪಿಸಿ ಪ್ರಧಾನಿ ಮೋದಿರವರು ಆಧುನಿಕ ಭಸ್ಮಾಂಪುರ ಎಂದು ವ್ಯಂಗ್ಯವಾಡಿದರು. ದೇಶದ ಆರ್ಥಿಕ ಸ್ಥಿತಿ ದಿವಾಳಿಯತ್ತ ಸಾಗುತ್ತಿದೆ ಎಂದು ಉಗ್ರಪ್ಪ ತಿಳಿಸಿ ನೀರಾವರಿ ಕಾಮಗಾರಿಗಳನ್ನು ಮುಗಿಸಲು 50,000 ಕೋಟಿ ನೆರೆ ಹಾವಳಿ ಸಂತ್ರಸ್ತರಿಗೆ ನೆರವಿಗೆ 30,000 ಕೋಟಿ ನೀಡಲು ಪ್ರಧಾನಿ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದರೂ ಕಿಂಚಿತ ಬೆಲೆ ಸಿಗಲಿಲ್ಲವೆಂದು ಹೇಳಿದರು. ಕೇಂದ್ರದ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮ್ ರವರು ನಾಪತ್ತೆಯಾಗಿದ್ದಾರೆ ಎಂದು ನೇರವಾಗಿ ಆರೋಪಿಸಿದರು. ಪ್ರಧಾನಿ ಮೋದಿರವರು ತಾಕತ್ತಿದ್ದರೆ ಅಧಿವೇಶನ ವಿಸರ್ಜಿಸಿ ಚುನಾವಣೆಗೆ ಬನ್ನಿ ಎಂದು ಉಗ್ರಪ್ಪ ಸವಾಲ್ ಹಾಕಿದರು. ಯಡಿಯೂರಪ್ಪನವರಿಗೆ ಹಣ ಕೇಳಿದ್ರೆ ಕೊಡೋದಿಲ್ಲ ಕೇಂದ್ರ ಸರ್ಕಾರದವರು, ಅನುದಾನ ಕೇಳಿದ್ರೆ ಕೊಡೋದಿಲ್ಲ ಕೇಂದ್ರ ಸರ್ಕಾರದವರು. ಹೋಗ್ಲಿ, ಭೇಟಿ ಮಾಡ್ಲಿಕ್ಕೆ ಅಪಾಯಿಂಟ್ ಮಾಡಿ ಕೊಡಲ್ಲ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಡಿಯೂರಪ್ಪನವರು ಕೊಡೋದಿಲ್ಲ. ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಡಪ್ಪ ಅಂದ್ರೆ ಕೊಡೋದಿಲ್ಲ. ಕ್ಯಾಬಿನೆಟ್ ಅದನ್ನೇ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಅನುಮತಿ ಕೊಟ್ರಪ್ಪ ಕೊಡೋದಿಲ್ಲ. ಇನ್ನೇನು ಯಡಿಯೂರಪ್ಪನವರು ಇನ್ನೇನು ಮಾಡ್ತಿರ್ಲಿ ನೋಡಿ, ನಾನು ಇಷ್ಟು ಮಾತ್ರ ಹೇಳ್ತೇನೆ, ಯಡಿಯೂರಪ್ಪನವರನ್ನ ಯಾರು 2011 ಮುಗಿಸಿದ್ರು ಅದೇ ಶಕ್ತಿಗಳು ಅದೇ ವ್ಯಕ್ತಿಗಳು ಅದೇ ಗುಂಪು ಇವತ್ತನ್ನ ಯಡಿಯೂರಪ್ಪನವರನ್ನ ಮುಗಿಸುವಂತ ಎಲ್ಲ ರೀತಿಯ ಸಂಚು ಇವತ್ತು ಬಿಜೆಪಿನಲ್ಲಿ ಕಾಣೋ ಹಾಗೆ ಕಾಣ್ತಾ ಇದೆ. ಸೊ ಹಾಗಾಗಿ ನನಗೆ ಅನಿಸುವಂಥದ್ದು, ಯಡಿಯೂರಪ್ಪನವ್ರಿಗೆ ಏನಾದರೂ ಸ್ವಾಭಿಮಾನ ಇದ್ರೆ, ನಾನು ಅಂದ್ಕೊಂಡಿದ್ದೆ ಯಡಿಯೂರಪ್ಪನವ್ರಿಗೆ ಹಿರಿಯರು ವಯಸ್ಸಾಗಿದೆ, 4 ಸಾರಿ ಆಗಿದ್ದೇನೆ,
ರಾಜ್ಯ ಕೆಪಿಸಿಸಿ ವಕ್ತಾರ್ ಮುರಳೀಧರ್ ಹಾಲಪ್ಪ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣಪ್ಪ, ಮುಖಂಡರಾದ ನಿರಂಜನ್, ವಾಲೇಚಂದ್ರು, ವೈಎಂ ನಾಗರಾಜ್, ಸುಜಾತ ಮತ್ತಿತರರು ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಉಚಿತ ಆರೋಗ್ಯ ಮತ್ತು ನೇತ್ರ ತಪಾಸಣಾ ಶಿಬಿರವನ್ನು ನೆಲಮಂಗಲದಲ್ಲಿ ಆಯೋಜಿಸಲಾಗಿತ್ತು. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಹಿಂದೂಸ್ತಾನ ಪೆಟ್ರೋಲಿಯಂ ಹಾಗೂ ಕೃಷಿ ಕ್ಲಿನಿಕ್ ಸಹಯೋಗದಲ್ಲಿ ಉಚಿತ ಆರೋಗ್ಯ ಮತ್ತು ನೇತ್ರ ತಪಾಸಣಾ ಶಿಬಿರವನ್ನು ಲಾರಿ ಚಾಲಕರಿಗೆ ದಾಬಸ್ಪೇಟೆ ಬಳಿಯ ಎಡೆಹಳ್ಳಿ ಎಚ್ಪಿ ಪೆಟ್ರೋಲ್ ಬಂಕ್ನಲ್ಲಿ ಆಯೋಜನೆ ಮಾಡಲಾಯಿತು. ನೆಲಮಂಗಲ ಸಂಚಾರಿ ವೃತ್ತ ನಿರೀಕ್ಷಕ ಮೋಹನ್ ಕುಮಾರ್ ಹಾಗೂ ಎಚ್ಪಿಎಲ್ಸಿ ಮ್ಯಾನೇಜರ್ ಗಂಗಾಧರ್ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ನೆಲಮಂಗಲ ಸಂಚಾರಿ ವೃತ್ತ ನಿರೀಕ್ಷಕ ಮೋಹನ್ ಕುಮಾರ್, ಕೃಷಿ ಕ್ಲಿನಿಕ್ ವತಿಯಿಂದ ಪ್ರತಿ 6 ತಿಂಗಳಿಗೊಮ್ಮೆ ಹಲವಾರು ವಾಹನ ಸವಾರರ ಹಿತದೃಷ್ಟಿಯಿಂದ ಈ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳುತ್ತಿದ್ದು, ರಸ್ತೆ ಸುರಕ್ಷತಾ ಯೋಜನೆಯಡಿ ಡ್ರೈವರ್ಗಳಿಗೆ ಉಚಿತ ಸುರಕ್ಷತಾ ಕಾರ್ಯಾಗಾರವನ್ನು ಏರ್ಪಡಿಸುವುದರ ಸಂತಸದ ವಿಷಯ ಎಂದು ತಿಳಿಸಿದರು. ಯಾಕಂದ್ರೆ ಎಲ್ಲಾ ಡ್ರೈವರ್ಸ್ಗಳು ಕೂಡ ಹಾಸ್ಪಿಟ್ಲಿಗೆ ಹೋಗಿ ಯಾರು ಕೂಡ ಚೆಕ್ ಮಾಡಿಸ್ಕೊಳ್ಳಲ್ಲ. ಅವ್ರು ಇಲ್ಲಿ ಬಂದು ಅವ್ರಿಗೆ ಚೆಕ್ ಮಾಡಿಸ್ಕೊಂಡಾಗ ಅವ್ರಿಗೆ ಅಕಸ್ಮಾತ್ ಬಿ ಪಿ ಇರೋದಾಗಲಿ, ಶುಗರ್ ಇರೋದಾಗಲಿ, ಅಕಸ್ಮಾತ್ ಅವರು ಐ, ಯಾಕಂದ್ರೆ ಅವರು 24 ಗಂಟೆ ಗಾಡಿ ಓಡಿಸ್ಬೇಕಾದ್ರೆ ಒಂದೇ ದೃಷ್ಟಿಯಲ್ಲಿ ಇವರು ಇದ್ರ ಗಾಡಿ ಓಡಿಸ್ಬೇಕು. ಅದರಿಂದಲೇ ಅಕಸ್ಮಾತ್ ಏನೋ ಅಕಸ್ಮಾತ್ ಇತ್ತು, ಪ್ರಾಬ್ಲಮ್ ಇತ್ತು ಅಂದರೆ ಈ ಥರ ಆರೋಗ್ಯ ಅಕಸ್ಮಾತ್ ತಪಾಸಣೆ ಆಗೋದ್ರಿಂದ ಅವರಿಗೆ ಅಕಸ್ಮಾತ್ ಗೊತ್ತಾಗುತ್ತೆ. ಇಲ್ಲಾಂದರೆ ಅವ್ರಿಗೆ 100% ಗೊತ್ತಿರಲ್ಲ. ಇದೇ ಥರ ಒಂದು ಇನ್ಸಿಡೆಂಟ್ ಆಯಿತು. ನಾನು ಬಂದಿಲ್ಲಿ ಒಂದು ಇದರಲ್ಲಿ ವಸ್ತ್ರಲ್ಲಿ ಒಬ್ಬ ಏನು ಮಾಡ್ತಾರೆ, ಒಂದು ಲಾರಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಂತರ ಕೃಷಿ ಕ್ಲಿನಿಕ್ನ ಶಿವಕುಮಾರ್ ಮಾತನಾಡಿ, ನಮ್ಮ ಹಿಂದೂಸ್ತಾನ್ ಪೆಟ್ರೋಲಿಯಂ, ಟಿಸಿಐ ಹಾಗೂ ಕೃಷಿ ಕ್ಲಿನಿಕ್ ಸಹಯೋಗದಲ್ಲಿ ಪ್ರತಿ 3 ರಿಂದ 6 ತಿಂಗಳಿಗೊಮ್ಮೆ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಕಣ್ಣಿನ ತೊಂದರೆ ಇರುವವರಿಗೆ ಉಚಿತ ತಪಾಸಣಾ ನಡೆಸುತ್ತಾ ಬಂದಿದ್ದೇವೆ. ಡಾಬಸ್ಪೇಟೆಯ ಸುತ್ತಮುತ್ತ ಸಾರ್ವಜನಿಕರು ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಶಿಬಿರದ ಪ್ರಯೋಜನ ಪಡೆಯಬೇಕೆಂದು ತಿಳಿಸಿದರು. ಕಾರ್ಯಕ್ರಮವನ್ನ ರೋಡ್ ಸೇಫ್ಟಿ ಪ್ರೋಗ್ರಾಮ್ ಅಂತ ನಾವು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದನ್ನ ನಾವು ಪ್ರತಿ ವರ್ಷ ನಮ್ಮ ಏನು ಎಚ್ ಪಿ ಸಿ ಎಲ್ ಪೆಟ್ರೋಲ್ ಬಂಕ್ ಹಾಗೂ ಟಿ ಸಿ ಎ ಫೌಂಡೇಶನ್ ವತಿಯಿಂದ ಇವೆರಡು ಸಹಭಾಗಿತ್ವದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ಹೆಚ್ಚಿನದಾಗಿ ಈ ಒಂದು ರೋಡ್ ಸೇಫ್ಟಿ ಪ್ರೋಗ್ರಾಮನ್ನು ನಾವು ಇಟ್ಕೊಂಡಿದ್ದೀವಿ. ರೋಡ್ ಸೇಫ್ಟಿ ಪ್ರೋಗ್ರಾಮ್ ಜೊತೆ ಇವತ್ತು ಒಂದು ನಮ್ಮ ಕಣ್ಣಿನ ವಿಠಲ್ ಕಣ್ಣಿನ ಆಸ್ಪತ್ರೆಯವರು ಕೂಡ ಟೀಮ್ ಬಂದಿದ್ದಾರೆ. ಸೊ ಇವತ್ತು ಕಣ್ಣಿನ ತೊಂದರೆ ಇರೋರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವ್ಯವಸ್ಥೆನ ನಾವು ಒದಗಿಸ್ಕೊಟ್ಟಿದ್ದೀವಿ. ಅದರ ಜೊತೆಯಲ್ಲಿ ಅವ್ರಿಗೆ ರಿಯಾಯಿತಿ ದರದಲ್ಲಿ ಕನ್ನಡಕನೂ ಕೂಡ ನಾವು ಕೊಡ್ತಾ ಇದ್ದೀವಿ. ಹಾಗೂ ಅವ್ರಿಗೆ ಕನ್ಸಲ್ಟೇಷನ್ಸ್, ಕಣ್ಣಿಗೆ ಏನು ಚೆಕಪ್ ಮಾಡ್ತಾ ಇದ್ದೀವಿ ಅದೆಲ್ಲ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಮತ್ತು ಬ್ಲಡ್ ಟೆಸ್ಟಿಂಗ್ ಏನಿದೆ ಎಲ್ಲಾ ಬ್ಲಡ್ ಟೆಸ್ಟಿಂಗು ಕೂಡ ನಾವು ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಎಚ್ ಪಿ ಸಿ ಎಲ್ ಮ್ಯಾನೇಜರ್ ಗಂಗಾಧರ್, ಸಂಚಾರಿ ವೃತ್ತ ನಿರೀಕ್ಷಕ ಮೋಹನ್ ಕುಮಾರ್, ಅರುಣ್ ಕುಮಾರ್, ಕೃಷಿ ಕ್ಲಿನಿಕ್ ವೈದ್ಯಾಧಿಕಾರಿ ಡಾಕ್ಟರ್ ಸಂಜೀವ್ ಹಾಗೂ ಸಿಬ್ಬಂದಿಗಳು ಇದ್ದರು. ದಾಬಸ್ಪೇಟೆಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ 11ನೇ ವರ್ಷದ ಅಯ್ಯಪ್ಪ ಸ್ವಾಮಿ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಮಕರ ಜ್ಯೋತಿ ಪ್ರಯುಕ್ತ ದಾಬಸ್ಪೇಟೆ ಬಳಿಯ ಕೆರೆ ಕತ್ತಿಗನೂರಿನಲ್ಲಿ ಕಲಿಯುವ ವರದ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಹಾಗೂ ದಿವಂಗತ ಗೋವಿನಹಳ್ಳಿ ಶಿವಣ್ಣನವರ ಸ್ಮರಣಾರ್ಥ 11ನೇ ವರ್ಷದ ಅಯ್ಯಪ್ಪ ಸ್ವಾಮಿ ವಾರ್ಷಿಕೋತ್ಸವವನ್ನು ಏರ್ಪಡಿಸಿದ್ದರು. ವಾರ್ಷಿಕೋತ್ಸವದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೂವಿನ ಪಲ್ಲಕ್ಕಿ ಉತ್ಸವ ಏರ್ಪಡಿಸಿ ಗ್ರಾಮದ ಬೀದಿಗಳಲ್ಲಿ ವೀರಗಾಸೆ ಸಮೇತ ಅದ್ದೂರಿ ಮೆರವಣಿಗೆ ಏರ್ಪಡಿಸಿ ಭಕ್ತಾದಿಗಳ ಕೃಪೆಗೆ ಪಾತ್ರರಾದರು. ಈ ವೇಳೆಯಲ್ಲಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷ ರಾಮಚಂದ್ರ, ಕಳೆದ 11 ವರ್ಷದಿಂದಲೂ ಗ್ರಾಮಸ್ಥರ ಸಹಯೋಗದಲ್ಲಿ ಪ್ರತಿ ವರ್ಷ ಸಂಕ್ರಮಣದ ಮಕರ ಜ್ಯೋತಿಯಂದು ಗ್ರಾಮದ ಹಲವಾರು ಮಂದಿ ಗ್ರಾಮದಲ್ಲಿ ಅಯ್ಯಪ್ಪನ ಉತ್ಸವ ಮಾಡಿ ನಂತರ ಶಬರಿಮಲೆಗೆ ಹೋಗಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯುತ್ತಿದ್ದು, ಈ ಬಾರಿ ನಮ್ಮ ಮುಖಂಡ ಗೋವಿನಹಳ್ಳಿ ದಿವಂಗತ ಶಿವಣ್ಣನವರ ಸ್ಮರಣಾರ್ಥ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಗ್ರಾಮದ ಜನತೆಗೆಲ್ಲ ಅನ್ನದಾಸೋಹ ಮಾಡಿ ಸ್ವಾಮಿಯನ್ನು ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿ ನಂತರ ಶಬರಿಮಲೆ ಯಾತ್ರೆ ಕೈಗೊಳ್ಳುವುದು ವಾಡಿಕೆಯಾಗಿದೆ ಎಂದರು. ಸುವರ್ಧಗಳೊಂದಿಗೆ ಮಕರ ಜ್ಯೋತಿ ಶಬರಿಮಲೆಯಲ್ಲಿ ಇವತ್ತು ಮಕರ ಜ್ಯೋತಿ ಕಾರ್ಯಕ್ರಮ ಇರೋದ್ರಿಂದ ನಮ್ಮೂರಲ್ಲಿ 11 ವರ್ಷದಿಂದ ಈ ಕಾರ್ಯಕ್ರಮ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಬೆಳಗ್ಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ, ತುಪ್ತಾಭಿಷೇಕ, ಮಹಾಮಂಗಳಾರತಿ, ಅನ್ನಪ್ರಸಾದ ಎಲ್ಲ ಮಾಡಿ ಸಾಯಂಕಾಲ ಊರಿನ ಪ್ರಮುಖ ಬೀದಿಗಳಲ್ಲಿ ಸ್ವಾಮಿಯನ್ನು ವಿಜೃಂಭಣೆಯಿಂದ
ಪಲ್ಲಕ್ಕಿ ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿ ರಾತ್ರಿ ಮತ್ತೆ ಪಡಿ ಪೂಜೆಯನ್ನು ಮಾಡಿ ನಾಳೆ ಯಾತ್ರೆ ಮಾಡ್ತೀವಿ. 11 ವರ್ಷದಿಂದ ಕಾರ್ಯಕ್ರಮ ಮಾಡ್ತೀವಿ. ಈ ವೇಳೆಯಲ್ಲಿ ಅರ್ಚಕ ರಾಮಚಂದ್ರ, ಮುಖಂಡರಾದ ಡಾಕ್ಟರ್ ಮಂಜುನಾಥ್, ಕಂದಾಯ ಇಲಾಖೆ ಗೋಪಾಲಯ್ಯ, ರವಿ ಮಂಜಣ್ಣ ಸೇರಿದಂತೆ ಹಲವಾರು ಗ್ರಾಮಸ್ಥರು ಇದ್ದರು. ಕುಣಿಗಲ್ ತಾಲೂಕಿನ ಹಲವು ಶಕ್ತಿ ದೇಗುಲಗಳಿಗೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದರು. ಕಾಂಗ್ರೆಸ್ ಪಕ್ಷದ ನಾಯಕರಾದ ಡಿಕೆ ಶಿವಕುಮಾರ್ ಅವರು ಕುಣಿಗಲ್ ತಾಲೂಕಿನ ಹಲವು ಶಕ್ತಿ ದೇವತೆಗಳಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಹೌದು, ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಕುಣಿಗಲ್ ತಾಲೂಕಿನ ಶಕ್ತಿ ದೇವಾಲಯಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಉಜ್ಜಿನಿ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಹಂಗ್ರಹಳ್ಳಿ ವಿದ್ಯಾ ಚೌಡೇಶ್ವರಿ ದೇವಾಲಯದಲ್ಲಿ ಶತಚಂಡಿಕಾ ಹೋಮ ನೆರವೇರಿಸಿದರು. ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಿ ಹಾಗೂ ಶಾಸಕ ಡಾಕ್ಟರ್ ರಂಗನಾಥ್ ಸಾಥ್ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು, ಹೇಮಾವತಿ ಲಿಂಕ್ ಕೆನಾಲ್ ವಿಷಯದಲ್ಲಿ ತಾಲೂಕಿನ ಜನ ಯಡಿಯೂರಪ್ಪ ಸರ್ಕಾರ ತಾಲೂಕಿನ ವಿರುದ್ಧ ಕೈಗೊಂಡ ನಿರ್ಧಾರದ ವಿರುದ್ಧ ಹೋರಾಡಲು ಕರೆ ನೀಡಿದರು. ಹಾಲಿ ಸರ್ಕಾರ ಯೋಜನೆ ಕೈಬಿಟ್ಟಲ್ಲಿ ಎಂತಹ ಹೋರಾಟಕ್ಕೂ ಮುಂದಾಗಲು ಸಿದ್ಧ. ಶಾಸಕ ಡಾಕ್ಟರ್ ರಂಗನಾಥ್ ಅವರನ್ನ ಸಿಎಂ ಯಡಿಯೂರಪ್ಪ ಹೇಗೆ ನಡೆಸಿಕೊಂಡಿದ್ದಾರೆಂಬುದು ಗೊತ್ತಿದೆ ಎಂದು ಸಿಎಂ ಯಡಿಯೂರಪ್ಪ ವಿರುದ್ಧ ಗುಡುಕಿದರು. ಒಂದಿನ ನಿಮ್ಮ ಶಾಸಕರು ನಮ್ಮ ಮುಖ್ಯಮಂತ್ರಿಯಾಗಿ ಬಂದಂತ ಸಂದರ್ಭದಲ್ಲಿ ಬಹಳ ಅಧ್ಯಕ್ಷತೆಯನ್ನ ವಹಿಸಬೇಕಾದವರು ಶಾಸಕ ಯಾವುದೇ ಪಾರ್ಟಿಗಳಾಗಿ, ನಾನು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸಬೇಕಾದ್ರೆ ಯಾವುದೇ ಪಾರ್ಟಿಯವರು ಆ ಶಾಸಕರೇ ವಹಿಸಬೇಕು. ಇದು ನಮ್ಮ ಪದ್ಧತಿ, ನಮ್ಮ ಇದು. ಸೊ ನಾನು ಒಂದು ಟಿವಿಲಿ ಗಮನಿಸಿದೆ, ನಿಮ್ಮ ಶಾಸಕರು ಕೇಳಿಕೊಂಡಾಗ ಯಾವ ರೀತಿ ಶಾಸಕರಿಗೆ ಗೌರವ ಸಿಕ್ತು, ಯಾವ ರೀತಿ ಶಾಸಕರನ್ನ ಕಂಡ್ರು, ಯಾವ ರೀತಿ ಮಾತುಗಳನ್ನ ಆಡಿದ್ರು ಅನ್ನೋದು ಕೂಡ ನಾವೆಲ್ಲ ಕಲಿಸಿದ್ದೇವೆ. ಇದು ಇವತ್ತು ನಾನು ಮಾತಾಡೋದಿಲ್ಲ, ನಾನು ಮಾತಾಡೋದಿಲ್ಲ, ನೀವು ಅದಕ್ಕೆ ಸೂಕ್ತವಾದಂತ ಸಂದರ್ಭದಲ್ಲಿ ನೀವು ಮಾತಾಡಬೇಕಾಗ್ತದೆ. ಆದ್ರೆ ನಾನು ಸುರೇಶ್ ಅವರು, ನಾವಿಬ್ರು ಸೇರಿ ನಿಮಗೆ ಮಾತು ಕೊಟ್ಟಿದ್ದು, ನಿಮ್ಮ ಋಣ ತೀರಿಸ್ತೇವೆ, ಅಧಿಕಾರ ಇದ್ದರೆ ಜನರಿಗೆ ಅನುಕೂಲ ಆಗಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ ಅದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಅಂತೇಳಿ 30 ವರ್ಷದಿಂದ ನಿಮಗೆ ನೀರು ಬರಲಿಲ್ಲ, ಆ ನೀರನ್ನ ನಿಮ್ಗೆ ಒದಗಿಸ್ಕೊಳ್ಬೇಕು, ನ್ಯಾಯ ಒದಗಿಸ್ಕೊಳ್ಬೇಕು ಅಂತೇಳಿ ಇಡೀ ಜಿಲ್ಲೆಗೂ ನಾವು ಮಾಡಿದ್ದೇವೆ, ಇಲ್ಲಿಯೂ ಮಾಡಿದ್ದೇವೆ, ಮಾಡಿ ಇದನ್ನ ಇವತ್ತು ತಡೆ ಹಾಕಿದ್ದಾರೆ. ಈಗ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಮತ್ತೊಮ್ಮೆ ವಾರ್ತೆಗೆ ಸ್ವಾಗತ. ತಿಪಟೂರಿನ ಸರ್ಕಾರಿ ನೌಕರರ ಭವನದಲ್ಲಿ ವಿವೇಕಾನಂದರ ಜಯಂತಿ ಪ್ರಯುಕ್ತ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆ ತಿಪಟೂರು, ಭಾರತೀಯ ವೈದ್ಯ ಸಂಘ ತಿಪಟೂರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ತಿಪಟೂರು ಮೂಲದ ಅಮೆರಿಕ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಶಾಂತ್ ಮತ್ತು ತಂಡದ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರದ ಸಮಾರೋಪ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ಶಾಸಕ ವಿಸಿ ನಾಗೇಶ್ ನೇತೃತ್ವ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಾಗೇಶ್ ಅವರು, ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಗೌರವಿಸುವುದು ಭಾರತೀಯ ಮಣ್ಣಿನ ಗುಣ. ನಮ್ಮ ಸಮಾಜದ ಹಣ ಹಾಗೂ ಶ್ರೀಮಂತಿಕೆಯ ಆಧಾರದಲ್ಲಿ ಗೌರವಿಸುವುದಿಲ್ಲ. ಯಾರು ನಿಸ್ವಾರ್ಥವಾಗಿ ಸಮಾಜಕ್ಕೆ ದುಡಿಯುತ್ತಾನೋ ಅಂತಹವರನ್ನ ಗೌರವಿಸಿ ಪೂಜಿಸುತ್ತಾರೆ. ಬಡಜನರ ಸೇವೆ ಮಾಡಬೇಕೆನ್ನುವ ದೃಷ್ಟಿಯಿಂದ ಡಾಕ್ಟರ್ ಪ್ರಶಾಂತ್ ಮತ್ತು ತಂಡ 100ಕ್ಕೂ ಹೆಚ್ಚು ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಬಡರೋಗಿಗಳಿಗೆ ನೆರವಾಗುವುದು ಶ್ಲಾಘನೀಯ ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ಅಸೇವೆಯನ್ನ ಮಾಡುತ್ತಾ ಅನೇಕ ಆ ರೆಸ್ಪಾನ್ಸ್ ಇದ್ದಾಗ ನಮಗೆ ನಿಜವಾಗ್ಲೂ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು. ರೆಸ್ಪಾನ್ಸ್ ಒಂದೇ ಅಲ್ಲ, ನುಡಿ ಮತ್ತು ನಡೆ ತುಂಬಾ ಹತ್ತತ್ರ ಇದೆ. ತಮ್ಮ ಎಲ್ಲವನ್ನೂ ಬಿಟ್ಟು ಈ ತರದ ಒಂದು ಕೆಲಸ ಕಲಿಯಬೇಕು ಅಂತ ಅನ್ಕೊಂಡ್ರೆ ಎಲ್ಲರೂ ಹೇಳಿದ್ರಿ. ಗೌರ್ಮೆಂಟ್ ಆಸ್ಪತ್ರೆ ಚರ್ಚೆಯಲ್ಲಿ ಎಲ್ಲ ಆರೋಗ್ಯ ನರ್ಸಿಂಗ್ ಹೋಮಿನ ಎಲ್ಲ ತಂದೆ ಆದಂತೆ ಒಂದು ಡ್ಯೂಟಿ ಅನ್ನುವಂತ ಮಾನಸಿಕತೆ ಕೆಲಸ ಮಾಡಿದ್ದ ನೋಡಿದ್ವಿ. ಇದಾದ ನಂತರ ಡಾಕ್ಟರ್ ಪ್ರಶಾಂತ್ ಜೊತೆ ಕೂತಾಗಿ ಪ್ರಶಾಂತ್ ಅವರು ಇನ್ನೂ ತುಂಬಾ ದೊಡ್ಡ ಕಲ್ಪನೆಗಳನ್ನು ಇಟ್ಕೊಂಡೆ, ಕನಸುಗಳನ್ನು ಇಟ್ಕೊಂಡೆ. ಅವ್ರು
ಅವರೇ ಸ್ವತಃ ಮಾತಾಡ್ತಾ ಇರ್ತಾರೆ. ನಾನು ಮಾತಾಡ್ತಾ ಇದ್ದೆ ಒಂದ್ಸಲ ಹೇಳಿದೆ ನಾನು ಒಂದಷ್ಟು ಎಕ್ವಿಪ್ಮೆಂಟ್ ಬಗ್ಗೆ. ಅಕಸ್ಮಾತ್ ಅಲ್ಲಿ ಇಲ್ಲಿ ಲೇಟೆಸ್ಟ್ ಅಮೆರಿಕಾದಲ್ಲಿ ಅದು ಉಪಯೋಗಿಸಿದ್ದು ಅನ್ಸೋದು ಆ ಥರದ ಎಕ್ವಿಪ್ಮೆಂಟ್ ಏನಾದ್ರೂ ನಮ್ಗೆ ಕಳಿಸ್ಬೋದಾ? ಸ್ವಾಮಿ ವಿವೇಕಾನಂದರ ತ್ಯಾಗ ಮತ್ತು ಆದರ್ಶದ ಮೇಲೆ ಇಂದು ಸಮಾಜವು ನಿಂತಿದ್ದು ಸಮಾಜ ಸೇವೆ ಮಾಡುವಂತಹ ಮನೋಭಾವವನ್ನ ಪ್ರತಿಯೊಬ್ಬರು ಬೆಳೆಸಿಕೊಳ್ಳುವ ಅಗತ್ಯವಿದೆ. ನಮ್ಮ ಸಾಧನೆಯು ಮುಖ್ಯವಾದುದಲ್ಲ, ನಮ್ಮ ಸಾಧನೆ ಎಷ್ಟು ಜನರಿಗೆ ಅನುಕೂಲ ಎನ್ನುವುದು ಅರಿಯಬೇಕಿದೆ ಎಂದರು. ನಮ್ಮ ಸಮಾಜ ಹಣ ಹಾಗೂ ಶ್ರೀಮಂತಿಕೆಯನ್ನ ಎಂದೂ ಗೌರವಿಸುವುದಿಲ್ಲ, ನಿಸ್ವಾರ್ಥ ಸೇವೆಯನ್ನ ಗೌರವಿಸಿ ಪೂಜಿಸಿದೆ. ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ, ಬಸವೇಶ್ವರ, ಕನಕದಾಸರು ತಮ್ಮ ಸೇವೆಯಿಂದಲೇ ಪೂಜಿಸಲ್ಪಟ್ಟವರು ಎಂದ ಅವರು, ಅಮೆರಿಕ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಶಾಂತ್ ಮತ್ತು ತಂಡ, ಅಮೆರಿಕದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಪ್ರಶಾಂತ್ ಮತ್ತು ತಂಡ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳೊಂದಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದು, ಶಿಬಿರಕ್ಕೆ ಕನಿಷ್ಠ 3-4 ಕೋಟಿ ರೂ ವೆಚ್ಚದ ಔಷಧಿ ಹಾಗೂ ಶುಶ್ರೂಷೆಗಳು ಉಚಿತವಾಗಿ ಮಾಡಿದ್ದಾರೆ. ಅವರ ಸೇವೆ ಸದಾ ಸ್ಮರಣೀಯ ಎಂದರು. ಕಾರ್ಯಕ್ರಮದಲ್ಲಿ ಅಮೆರಿಕ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಶಾಂತ್, ಡಾಕ್ಟರ್ ರಾಬರ್ಟ್ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಮೆರಿಕ ಖ್ಯಾತ ವೈದ್ಯರಾದ ಡಾಕ್ಟರ್ ಪ್ರಶಾಂತ್, ಡಾಕ್ಟರ್ ರಾಬರ್ಟ್, ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ನಟರಾಜ್ ಕುಮಾರ್, ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್, ಡಾಕ್ಟರ್ ಬಿವಿ ವಿಚೇತನ್, ಡಾಕ್ಟರ್ ರಮೇಶ್ ಬಾಬು, ಡಾಕ್ಟರ್ ಸುರೇಶ್, ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರಪ್ಪ ಉಪಸ್ಥಿತರಿದ್ದರು. ಬಿಸಿ ಊಟ ತಯಾರಕರ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇದೇ ತಿಂಗಳ 21 ಮತ್ತು 22 ಬೆಂಗಳೂರು ಚಲೋ ನಡೆಸುವುದಾಗಿ ಕಾಮ್ರೇಡ್ ಶಿವಣ್ಣ ಹೇಳಿದ್ದಾರೆ. ಬಿಸಿ ಊಟ ತಯಾರಕರ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇದೇ ತಿಂಗಳ 21 ಮತ್ತು 22 ಬೆಂಗಳೂರು ಚಲೋ ನಡೆಸಲಾಗುವುದು ಎಂದು ಎಸ್ಐಟಿಯುಸಿಇ ಕಾಮ್ರೇಡ್ ಎನ್ ಶಿವಣ್ಣ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಣ್ಣರವರು, ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಬೆಂಗಳೂರು ಚಲೋ ನಡೆಸಿ ರೈಲ್ವೆ ಸ್ಟೇಷನ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಪ್ರತಿಭಟನೆ ನಡೆಯಲಿದೆ ಎಂದು ತಿಳಿಸಿದರು. ಕಳೆದ 17 ವರ್ಷಗಳಿಂದ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಮಧ್ಯಾಹ್ನದ ಉಪಹಾರ ಬಿಸಿ ಊಟ ಯೋಜನೆಯಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಯಾವುದೇ ಕನಿಷ್ಠ ವೇತನ ಹಾಗೂ ಮತ್ತಿತರ ಸವಲತ್ತುಗಳು ಇಲ್ಲದಂತಾಗಿದೆ ಎಂದು ಶಿವಣ್ಣ ಹೇಳಿದ್ದಾರೆ. ರಾಜ್ಯದಲ್ಲಿ ಇರತಕ್ಕಂಥ 118,000 ಜನ ಅಡಿಗೆ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿ ಏನಿದಾರಲ್ಲ, ಅವರ ಬೇಡಿಕೆಗಳ ಬಗ್ಗೆ ಸರ್ಕಾರವನ್ನು ಒತ್ತಾಯ ಮಾಡೋದಕ್ಕೋಸ್ಕರ ಇದೇ ತಿಂಗಳು 21, 22 ಎರಡು ದಿವಸಗಳು ವಿಧಾನಸೌಧ ಚಲೋ ಹಾಗೂ ಅಹೋರಾತ್ರಿ ಧರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ನಮ್ಮ ಜಿಲ್ಲೆಯಿಂದನೂ ಕೂಡ ಇಡೀ ಜಿಲ್ಲೆಯಿಂದ ಅವತ್ತು ಅಡಿಗೆ ಮಾಡ್ತಕ್ಕಂಥ ಕೆಲಸ ಬಂದ್ ಮಾಡಿ ಆ ಭಾಗ ಅದರಲ್ಲಿ ಕಾರ್ಯಕ್ರಮದಲ್ಲಿ ಪ್ರಕಟಿಸಲಿ ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾದ ಬೇಡಿಕೆಗಳೇನಪ್ಪ ಅಂದರೆ, ಇವರಿಗೆ ಸುಮಾರು 16-17 ವರ್ಷದ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ಕನಿಷ್ಠ ವೇತನ ಇಲ್ಲ ಅವರಿಗೆ, ನಿಕೃಷ್ಟ ಸಂಭಾವನೆ ಅಂತ ಕರೀತಾರೆ ಅದಕ್ಕೆ. ಆರಂಭದಲ್ಲಿ 300-400 ಕೊಡ್ತಿದ್ರು, ಈಗ 2700 ಮುಖ್ಯ ಅಡಿಗೆಗಳಿಗೆ 2600 ಬೇರೆಯವರಿಗೆ ಕೊಡ್ತಾ ಇದ್ದಾರೆ. ಏನಾದರೂ ಇದರಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಇದೆ. ಕೆಲಸದ ಭದ್ರತೆ ಇಲ್ಲ, ಕಾಯಂ ಅನ್ನೋದು ಇಲ್ಲ, ಯಾವ ಬೇಕಾದ್ರೂ ಕಿತ್ತಾಕ್ಬೋದು. ಹೆಡ್ ಮಾಸ್ಟರ್ ಮನಸ್ಸು ಮಾಡಿದರೆ, ಜಸ್ಜೀಮ್ದರ್ ಮನಸ್ಸು ಮಾಡಿದರೆ, ಸೊ ಅದಕ್ಕೋಸ್ಕರ ಅವ್ರಿಗೆ ಕನಿಷ್ಠ ವೇತನ 21,000 ರೂಪಾಯಿ ಕೊಡಬೇಕು ಅಂದರೆ ಅರ್ಧ ದಿವಸ ಅಂತ ಲೆಕ್ಕ ಹಾಕಿರೋರು 10,000 ರೂಪಾಯಿ ಕೊಡಬೇಕು. ಸೊ ಮತ್ತು ಈ ಪೆನ್ಷನ್ ರಿಟೈರ್ಡ್ ಆಗೋ ಸಂದರ್ಭ ಕನಿಷ್ಠ 10,000 ರೂಪಾಯಿ ಕೊಡಬೇಕು ಅಂತ ಹಾಕಿದ್ದೇವೆ. ಇದು 3 ಸಾವಿರ ಕೇಳ್ತಾ ಇದ್ವಿ, ಅಖಿಲ ಭಾರತ ಮಟ್ಟದಲ್ಲಿ ಜಾಸ್ತಿ ಮಾಡಿ ಡಿಮ್ಯಾಂಡ್ ಹಾಕಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರಿಗೆ ಈ ಯೋಜನೆಯನ್ನೇ ಇವತ್ತು ಖಾಸಗಿ ಅವರಿಗೆ ಕೊಡಬೇಕು, ಎನ್ ಜಿ ಒಸ್ಗೆ ಕೊಡಬೇಕು, ಅಕ್ಷಯ ಪಾತ್ರ ಫೌಂಡೇಶನ್ಗೆ ಕೊಡಬೇಕು, ಮತ್ತು ಅನಂತಕುಮಾರ್ ಮಿಸಸ್ ಯಾರಿದಾರಲ್ಲ ಅದಮ್ಯ ಚೇತನ ಟ್ರಸ್ಟ್ ಇದೆಯಲ್ಲ, ಅವರು ಇನ್ನಿತರ ಕೂಡ ಹುನ್ನಾರ ನಡೀತದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸನ್ಮಾನ್ಯ ಜ್ಯೋತಿ ಗಣೇಶ್ರವರು ಪ್ರಸ್ತಾಪ ಕಳಿಸಿ ಬೇರೆ ಮಠಮಾನಿಗಳಿಗೆ ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ ವಿರೋಧ ಮಾಡಿದ್ರಿಂದ ಸದ್ಯಕ್ಕೆ ತಡೆ ಹಾಕಿದ್ದಾರೆ. ಆದರೆ ಇಡೀ ಸರ್ಕಾರ ಈ ಸುದ್ದಿಗೋಷ್ಠಿಯಲ್ಲಿ ರಾಧಮ್ಮ, ಸಾವಿತ್ರಮ್ಮ, ವಂಜಾಕ್ಷಮ್ಮ, ಉಮಾದೇವಿ, ರತ್ನಮ್ಮ, ಕಂಬೇಗೌಡ, ಕಾಂತರಾಜು, ಶಶಿಕಾಂತ್ ಮತ್ತಿತರರು ಪಾಲ್ಗೊಂಡಿದ್ದರು. ಎಸಿ, ರೆಫ್ರಿಜಿರೇಟರ್ ಮತ್ತು ವಾಷಿಂಗ್ ಮಿಷಿನ್ ಗ್ರಾಹಕರಿಗೆ ಹಾಗೂ ಟೆಕ್ನಿಷಿಯನ್ಸ್ಗಳಿಗಾಗಿ ಎಆರ್ಡಬ್ಲ್ಯೂ ತಂತ್ರಜ್ಞರ ಕಲ್ಯಾಣ ಸಂಘ ತೆರೆಯಲಾಗಿದೆ. ಮನೆಯಲ್ಲಿ ಎಸಿ, ರೆಫ್ರಿಜಿರೇಟರ್ ಮತ್ತು ವಾಷಿಂಗ್ ಮಿಷಿನ್ ಹೊಂದಿರುವ ಜನರು ಟೆಕ್ನಿಷಿಯನ್ಸ್ಗಳಿಂದ ಮೋಸ ಹೋಗುತ್ತಿರುವ ಹಿನ್ನೆಲೆ ಗ್ರಾಹಕರು ಮತ್ತು ಟೆಕ್ನಿಷಿಯನ್ಸ್ಗಳ ಹಿತ ಕಾಯಲು ಎಆರ್ಡಬ್ಲ್ಯೂ ತಂತ್ರಜ್ಞರ ಕಲ್ಯಾಣ ಸಂಘ ತುಮಕೂರಿನಲ್ಲಿ ಆರಂಭಗೊಂಡಿದೆ. ಅದೇ ರೀತಿ ಟೆಕ್ನಿಷಿಯನ್ಸ್ಗಳು ಸಹ ಜನರಿಗೆ ಸೇವೆ ನೀಡಿದ ನಂತರವೂ ತೊಂದರೆ ಅನುಭವಿಸುತ್ತಿದ್ದಾರೆ. ಒಂದೆಡೆ ತಾಂತ್ರಿಕ ಕುಶಲ ಕರ್ಮಿಗಳ ಹಿತ ಕಾಪಾಡುವುದರ ಜೊತೆಗೆ ಗ್ರಾಹಕರು ಅನಧಿಕೃತ ಟೆಕ್ನಿಷಿಯನ್ಸ್ಗಳಿಂದ ಮೋಸ ಹೋಗುವುದನ್ನು ತಡೆಯುವ ಉದ್ದೇಶದಿಂದ ಈ ಸಂಘವನ್ನು ಹುಟ್ಟುಹಾಕಿದ್ದು, ತುಮಕೂರು ಜಿಲ್ಲೆಯಲ್ಲಿರುವ ಎಸಿ, ರೆಫ್ರಿಜಿರೇಟರ್ ಮತ್ತು ವಾಷಿಂಗ್ ಮಿಷಿನ್ಗಳ ರಿಪೇರಿ ಮತ್ತು ಸರ್ವಿಸ್ನಲ್ಲಿ ತೊಡಗಿರುವ ತಂತ್ರಜ್ಞರು ಸಂಘದ ಸದಸ್ಯರಾಗುವ ಮೂಲಕ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ಒದಗಿಸುವ ಜೊತೆಗೆ ತಾವು ಕೂಡ ಅನ್ಯಾಯಕ್ಕೆ ಒಳಗಾಗುವುದರಿಂದ ರಕ್ಷಣೆ ಪಡೆಯಬಹುದೆಂದು ಸಂಘದ ಸಂಸ್ಥಾಪಕರಾದ ಅಮರನಾಥ ಶೆಟ್ಟಿಯವರು ಮತ್ತು ಕಾರ್ಯದರ್ಶಿಯವರಾದ ಜಮೀರ್ ಅಹಮದ್ ತಿಳಿಸಿದ್ದಾರೆ. ಟೆಕ್ನಿಷಿಯನ್ ವೆಲ್ಫೇರ್ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ತುಮಕೂರಿನಲ್ಲಿ ಲಾಸ್ಟ್ 2019-20 ತುಮಕೂರಿನಲ್ಲಿ ಸ್ಥಾಪಿಸಲಾಗಿದೆ. ಈ ಸಂಸ್ಥೆಯು
ಏರ್ ಕಂಡೀಷನರ್, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಟೆಕ್ನಿಷಿಯನ್ ಸಂಸ್ಥೆ ಆಗಿ ಟೆಕ್ನಿಷಿಯನ್ ಅವರು ಎಲ್ಲರೂ ಸೇರಿ ಅಂತ ಮಾಡಿರುವಂಥ ಸಂಸ್ಥೆ. ಸ್ಥಾಪಿಸಿರುವಂಥ ಉದ್ದೇಶ ಏನಂತ ಕೇಳಿದರೆ, ಇವತ್ತು ತುಮಕೂರಿನ ಜನತೆ ಇರ್ಬೋದು, ಅದೇ ಥರ ಟೆಕ್ನಿಷಿಯನ್ ಇರ್ಬೋದು, ಮೋಸ ಹೋಗುವಂಥದ್ದು ಕಂಡು ಬರ್ತಾ ಇದೆ. ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್, ಒಂದು ನಿನ್ನೆ ಒಂದು ಆದ ಘಟನೆ, 15/1/2020 ಎಮ್ ಜಿ ರಸ್ತೆಯಲ್ಲಿ ಎಸ್ ವಿ ಸಿ ಬ್ಯಾಂಕ್ಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತಾನೆ. ಅವನು ಬಂದು ಬ್ಯಾಂಕ್ ಬಂದಿರೋದ್ರಿಂದ ಎ ಟಿ ಎಮ್ಮಲ್ಲಿ ವಾಚ್ಮ್ಯಾನ್ ಇರ್ತಾನೆ. ವಾಚ್ಮ್ಯಾನ್ ಹತ್ರ ಹೋಗಿ ಹೇಳ್ತಾನೆ, ನಾನು ಎ ಸಿ ಟೆಕ್ನಿಷಿಯನ್, ನಿಮ್ಮ ಎ ಸಿ ಸರ್ವಿಸಿಗೆ ಬಂದಿದ್ದೇನೆ ಅಂತ. ಸೊ ವಾಚ್ಮ್ಯಾನ್ ಹೌದೆಂದು ನಂಬಿ ಸರ್ವಿಸಿಗೆ ಬಿಡ್ತಾನೆ ಸರ್ವಿಸ್ ಮಾಡಲಿಕ್ಕೆ. ಅವನು ಸರ್ವಿಸ್ ಮಾಡ್ತಾನೆ, ಆಫ್ಟರ್ ಸರ್ವಿಸ್ ಮಾಡಿ ಅವನ ಹತ್ರ ಹೇಳ್ಬಿಟ್ಟು ಹೋಗ್ತಾನೆ, ಇನ್ನೊಂದು ಎ ಸಿ ಪ್ರಾಬ್ಲಮ್ ಇದೆ, ಪಕ್ಕದಲ್ಲಿ ಬಂಧನ ಬ್ಯಾಂಕ್ ಇದೆ, ಬಂಧನ ಬ್ಯಾಂಕಿಗೂ ಎ ಸಿ ಸರ್ವಿಸ್ ಇದೆ ಅಂತ ಹೇಳಿಬಿಟ್ಟು ಬ್ಯಾಂಕಿನ ಹಿಂದ್ಗಡೆ ಹೋಗಿ ಎಸ್ ವಿ ಸಿ ಬ್ಯಾಂಕಿನ ಒಂದು ಎ ಸಿಯನ್ನು ಬಿಚ್ಚಿ ಆಟೋದಲ್ಲಿ ಹಾಕ್ಕೊಂಡು ತೊಗೊಂಡೋಗ್ತಾನೆ. ತೊಗೊಂಡೋದವನು ಯಾರು ಏನು ಎತ್ತ ಅಂತ ಗೊತ್ತಿರಲ್ಲ. ಸೊ ಈ ಥರ ಮೋಸ ಮಾಡುವಂಥ ಅಂಥವರು ತುಮಕೂರಿನಲ್ಲಿ ಬಂದಿದ್ದಾರೆ, ಆಲ್ರೆಡಿ ಇದ್ದಾರೆ. ಸೊ ಅದು ಆಗಬಾರ್ದು. ನಾವು ಇರೋರ ಯಾರು ಮೆಂಬರ್ಶಿಪ್ ಆಗ್ತಾರೆ, ನಮ್ಮ ತುಮಕೂರಿನ ಜನತೆ ಇದರಲ್ಲಿ ಟೆಕ್ನಿಷಿಯನ್ಸ್ ಯಾರು ಮೆಂಬರ್ಶಿಪ್ ಆಗ್ತಾರೆ ಅವರಿಗೊಂದು ಐ ಡಿ ಕಾರ್ಡ್ ಕೊಡ್ತಾ ಇದ್ದೀವಿ. ಈ ಫೆಬ್ರವರಿ 1 ಒಳಗಡೆ ಐ ಡಿ ಕಾರ್ಡ್ ಬಿಡುಗಡೆ ಮಾಡ್ತೀವಿ. ಎಲ್ರಿಗೂ ಎಷ್ಟು ಜನ ಮೆಂಬರ್ ಆಗ್ತಾರೋ ಅಷ್ಟು ಜನಗೂ ಐ ಡಿ ಕಾರ್ಡ್ ಇರುತ್ತೆ. ತುಮಕೂರು ಜನತೆಯಲ್ಲಿ ಮನವಿ ಏನಂದರೆ, ಯಾರೇ ನಿಮ್ಮ ಮನೆಗೆ ಬಂದು ಎ ಸಿ ಟೆಕ್ನಿಷಿಯನ್, ಫ್ರಿಜ್ ಟೆಕ್ನಿಷಿಯನ್, ವಾಷಿಂಗ್ ಮಿಷಿನ್ ಟೆಕ್ನಿಷಿಯನ್ ಅಂದರೆ ಅವ್ರ ಹತ್ರ ಫಸ್ಟು ಐ ಡಿ ಕಾರ್ಡ್ ಕೇಳ್ಕೊಳ್ಳಿ. ARW ಐ ಡಿ ಕಾರ್ಡ್ ಇದೆಯಾ, ಅಥವಾ ನೀವು ಯಾವ ಕಂಪನಿಯಲ್ಲಿ ಮಾಡ್ತಿದ್ರಿ ಅಲ್ಲಿನ ಐ ಡಿ ಕಾರ್ಡ್ ಇದೆಯಾ, ಅಥವಾ ಅವರ ವಿಸಿಟಿಂಗ್ ಕಾರ್ಡ್ ಏನು ತೋರಿಸ್ತಾರೆ ಅದು ಕರೆಕ್ಟಾಗಿದೆಯಾ, ಆ ವಿಸಿಟಿಂಗ್ ಕಾರ್ಡಲ್ಲಿ ಏನು ಲೋಗೋಸ್ ಹಾಕಿದ್ದಾರೆ ಅದು ಕರೆಕ್ಟಾಗಿದೆಯಾ, ಎಲ್ಲವುದನ್ನು ತಿಳ್ಕೊಂಡು ಅವರನ್ನು ನಿಮ್ಮ ಮನೆ ಒಳಗಡೆ ಬಿಟ್ಕೋಬೇಕು ಅಂತ ನಾನು ಇದರಲ್ಲಿ ವಿನಂತಿ. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಮರನಾಥ ಶೆಟ್ಟಿ, ಉಪಾಧ್ಯಕ್ಷರಾದ ಅಬೀದ್, ವಸೀಂ ಪಾಷಾ, ಖಜಾನ್ಸಿ ಮತ್ತು ಕಾರ್ಯದರ್ಶಿಗಳು ಭಾಗಿಯಾಗಿದ್ದರು. ಈಗ ಚಿಕ್ಕದೊಂದು ಬ್ರೇಕ್, ಬ್ರೇಕ್ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಮತ್ತೊಮ್ಮೆ ವಾರ್ತೆಗೆ ಸ್ವಾಗತ. ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ಹಾಲಿ ಶಾಸಕ ಮಸಾಲ ಜಯರಾಮ್ ವಿರುದ್ಧ ಕಿಡಿಕಾರಿದ್ದಾರೆ. ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪರವರು ತುರ್ವೇಕೆರೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತುರ್ವೇಕೆರೆ ಹಾಲಿ ಶಾಸಕ ಮಸಾಲ ಜಯರಾಮ್ ವಿರುದ್ಧ ಕಿಡಿಕಾರಿದ್ದಾರೆ. ಹಾಲಿ ಶಾಸಕ ಮಸಾಲ ಜಯರಾಮ್ ರವರು ತಮ್ಮ ಅವಧಿಯಲ್ಲಿ ನಿರ್ಮಾಣಗೊಳಿಸಿದ್ದ ಶುದ್ಧ ಕುಡಿಯುವ ನೀರಿನ ಘಟಕಗಳ ಫಲಕಗಳು ತೆರವುಗೊಳಿಸಿ ತಮ್ಮ ಹಾಗೂ ತಮ್ಮ ಪಕ್ಷದ ಸಂಸದರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಹೆಸರನ್ನು ಹಾಕಿಕೊಳ್ಳುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಹೇಳಿದ್ದಾರೆ. ಶಾಸಕರ ಸಾಧನೆ ಶೂನ್ಯ ಎಂದು ಜರಿದಿದ್ದಾರೆ. ಸುಮಾರು ಗ್ರಾಮಗಳಿಗೆ ಕುಡಿಯೋ ನೀರಿನ ಘಟಕನ ಮಂಜೂರು ಮಾಡಿ ಓಪನ್ ಮಾಡಿದ್ವಿ. ಅವತ್ತಿನ ಸರ್ಕಾರದ ದೇಶ RDPR ಮಿನಿಸ್ಟ್ರು ಮತ್ತು ಸಿಟಿ MLA ಫೋಟೋ ಹಾಕಿ ಉದ್ಘಾಟನೆ ಮಾಡಬೇಕಂತಿತ್ತು. ಕೆಲವು ಮುದ್ದನಬೇಗೂರು MP ಆಗಿ ಅವರು ಸಹ ಉದ್ಘಾಟನೆ ಮಾಡಿದರು. ಆಗ ಸಿಟಿ MP MLA ಫೋಟೋ ಹಾಕಿ ಉದ್ಘಾಟನೆ ಮಾಡ್ತಾಯಿದ್ರು. ಈ ಬಾರಿ ಸಂಬಂಧ ಮಸಾಲ ಜಯರಾಮ್ ಅವರು ಕೆಲವು ಘಟಕಗಳನ್ನು ಎಲ್ಲ ಹಳೆ ಹಳಬರ ಫೋಟೋ ಎಲ್ಲ ತೆಗೆಸಾಕಿ ಅವ್ರದ್ದು ಜಿಲ್ಲಾ ಮಿಂಚ ಅವ್ರ MP ಫೋಟೋ ಹಾಕ್ತಾರೆ. ಇದು ಅವರ ಸಾಧನೆ ಏನು ಹಾಕ್ಸ್ಕೊಳ್ಳಿಕ್ಕೆ, ಇಲ್ಲಿನವರಿಗೆ ಯಾವುದೇ ಒಂದು ಕುಡಿಯೋ ನೀರಿನ ಘಟಕನ ಮಂಜೂರು ಮಾಡಿಲ್ಲ. ಸುಮಾರು ಕುಡಿಯೋ ನೀರಿನ ಘಟಕ ಕೆಟ್ಟು ನಿಂತಿವೆ, ಅವ್ರು ರಿಪೇರಿ ಮಾಡೋ ಸೌಜನ್ಯಕ್ಕೂ ಹೋಗಿಲ್ಲ. ಕೇವಲ ಇವರು ಪ್ರಚಾರ ಪ್ರಿಯರ ಹೊರತು ಡೆವಲಪ್ಮೆಂಟ್ ಅಲ್ಲ. ಇವ್ರದ್ದು ಕೇವಲ ಪ್ರಚಾರಕ್ಕೆ ಕಟೌಟ್ ಮಾಡಿಕೊಂಡು ಫೋಟೋ ಆಕ್ಷೇಪಕ್ಕೆ ಬಂದಿದ್ದಾರೆ ಹೊರತು ಯಾವುದೇ ಡೆವಲಪ್ಮೆಂಟ್ ಬಗ್ಗೆ, ತಾಲೂಕಿನ ಬಗ್ಗೆ ಚಿಂತನೆ ಇಲ್ಲ. ಇಲ್ಲಿನ ಒಂದು ಹೈಸ್ಕೂಲ್ ಕೊಟ್ಟಿಲ್ಲ, ಒಂದು ಕಾಲೇಜ್ ಕೊಟ್ಟಿಲ್ಲ, ಒಂದು ಪಾಲಿಟೆಕ್ನಿಕ್ ಇಲ್ಲ, ಏನೇನು ಡೆವಲಪ್ಮೆಂಟ್ ಆಗಿಲ್ಲ. ಕೇವಲ ನನ್ನ ಅವಧಿಯಲ್ಲಿ ಮಂಜೂರು ಆಗಿರುವಂಥ ಕೆಲಸಗಳನ್ನ ಕಟೌಟ್ ಹಾಕಿಕೊಂಡು ಪೂಜೆ ಮಾಡ್ಕೊಂತಿರ್ತಾರೆ ಹೊರತು ಇವರ ಸಾಧನೆ ಶೂನ್ಯ. ಯಲಹಂಕದ ಜಕ್ಕೂರ್ ಏರ್ ಡ್ರಮ್ನಲ್ಲಿ DCMCN ಅಶ್ವಥ್ ನಾರಾಯಣ್ ಏರ್ ಆಂಬ್ಯುಲೆನ್ಸ್ಗೆ ಚಾಲನೆ ನೀಡಿದರು. ತುರ್ತು ಪರಿಸ್ಥಿತಿಯಲ್ಲಿರುವ ರೋಗಿಗಳ ಸಾಗಾಣಿಕೆಗೆ ಮೊದಲನೇ ಬಾರಿಗೆ ಏರ್ ಆಂಬ್ಯುಲೆನ್ಸ್ ಸೇವೆಯನ್ನ ICATT ಯಲಹಂಕ ಜಕ್ಕೂರು ಏರ್ ಡ್ರಮ್ಸ್ನಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಲೋಕಾರ್ಪಣೆ ಮಾಡಿದರು. ಏರ್ ಆಂಬ್ಯುಲೆನ್ಸ್ಗೆ ಚಾಲನೆ ಕೊಟ್ಟು ಮಾತನಾಡಿದ DCM ಅಶ್ವಥ್ ನಾರಾಯಣ್ ಅವರು, ರೋಗಿಗಳ ತುರ್ತು ಸೇವೆಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಲು ಟ್ರಾಫಿಕ್ ಜಾಮ್ನಿಂದ ಹರಸಾಹಸ ಪಡಬೇಕಾಗಿತ್ತು. ಈಗ ಯಾವುದೇ ಸ್ಥಳದಲ್ಲಿದ್ದರೂ ಹೆಲಿಕಾಪ್ಟರ್ ಆಂಬ್ಯುಲೆನ್ಸ್ ಮೂಲಕ ಹೋಗಿ ಯಾವುದೇ ಮೂಲೆಯಲ್ಲಿದ್ದರೂ ಸಹ ರೋಗಿಗಳನ್ನ ಗುರುತಿಸಿ ಆಸ್ಪತ್ರೆಗೆ ದಾಖಲಿಸಿ ಪ್ರಾಣವನ್ನ ಉಳಿಸಿಕೊಳ್ಳಲು ಬಹಳ ಸಹಕಾರಿಯಾಗಲಿದೆ. ಇನ್ನು ಈ ಹೆಲಿಕಾಪ್ಟರ್ ಆಂಬ್ಯುಲೆನ್ಸ್ ನಲ್ಲಿ ಬ್ರಿಟಿಷ್ ತರಬೇತಿ ಪಾಲುದಾರ ಗ್ಲೋಬಲ್ ಹೆಲ್ತ್ ಅಲೈಯನ್ಸ್ ಅಭಿವೃದ್ಧಿಪಡಿಸಿದ ಫೆಲೋಶಿಪ್ ಇನ್ ಏರೋಮೆಡಿಕಲ್ ಸೈನ್ಸ್ ಎಂಬ
ವಿಶೇಷ ತರಬೇತಿ ಮೂಲಕ ಫ್ಲೈಯಿಂಗ್ ವೈದ್ಯರು ಮತ್ತು ಅರೆ ವೈದ್ಯರ ತಂಡದವರು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅಲ್ಲದೆ ಯುಕೆ ಮತ್ತು ಆಸ್ಟ್ರೇಲಿಯಾದ ತಜ್ಞ ವೈದ್ಯರಿಂದ ಈ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ವೈದ್ಯರು ಹಾಗೂ ಅರೆ ವೈದ್ಯರು ತರಬೇತಿ ಪಡೆದು ಪರಿಣಿತರಾಗಿದ್ದಾರೆ ಎಂದು ಉಪಮುಖ್ಯಮಂತ್ರಿ ತಿಳಿಸಿದರು. ಆಕ್ಸಿಡೆಂಟ್ ಆಗಿರುವಂಥ ಸ್ಥಳ, ಎಮರ್ಜೆನ್ಸಿ ಇರುವಂಥ ಮನೆ ಎಲ್ಲಿ ಬೇಕಾದ್ರೆ ಮಾಡಬಹುದು. ಎಲ್ಲ ಸ್ಥಳ ನಿಗದಿ ಮಾಡಿದಂಥ ಎಲ್ಲ ಕಡೆ ಎಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ. ಅಂದರೆ ಈಗ ಬೇರೆ ಈಗ ಜಿಲ್ಲೆಗಳಲ್ಲಿ ಏನಾದರೂ ಫೋನ್ ಮಾಡಿದ್ರೆ ಹೋಗಿ ಅಲ್ಲಿಂದ ಪಿಕಪ್ ಮಾಡಿ ಆ ಥರ. ಎಲ್ಲಿಂದ ಬೇಕಾದ್ರೂ ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಗ್ರಾಮ, ಅತಿವೃಷ್ಟಿ, ಅನಾವೃಷ್ಟಿ, ಇನ್ನೊಂದು ಯಾವ ಸಮಸ್ಯೆಗಳು ಎಂಥ ಜಾಗದಲ್ಲೂ ಯಾವ ಕಾಡಿನಲ್ಲಿ ಸಿಗಾಕೊಂಡಿದ್ರು ಹೋಗಿ ಅವರನ್ನ ರಿಟ್ರೀವ್ ಮಾಡಿಕೊಂಡಂಥದ್ದು, ರಿಸರ್ಚುಟೇಟ್ ಮಾಡೋಂಥದ್ದು. ಬರೀ ಆ್ಯಂಬುಲೆನ್ಸ್ ಅಂತಲ್ಲ, ಸಂಪೂರ್ಣ ವೈದ್ಯಕೀಯ ಸಿಬ್ಬಂದಿ, ಒಂದು ವಿಶೇಷ ಏನಂದ್ರೆ ಒಂದು ದೊಡ್ಡ ಸಿಬ್ಬಂದಿ ಸಮೂಹ ಇರುವಂಥದ್ದು. ಈ ಮೂಲಕ ಏವಿಯೇಷನಲ್ಲೂ ಹೆಲಿಕಾಪ್ಟರ್ನಲ್ಲೂ ಪ್ರೆಷರ್ ಜಾಸ್ತಿ ಇರುತ್ತೆ. ಏವಿಯೇಷನ್ ಮೆಡಿಸಿನ್ ಬಗ್ಗೆ ಹೆಚ್ಚು ತಿಳುವಳಿಕೆ ಇದ್ದರೆ ಮಾತ್ರ ಇದನ್ನು ಸೇವೆ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಇದು ನಿಜಕ್ಕೂ ಒಂದು ದೊಡ್ಡ ಪರಿವಾರ ಮತ್ತು ವಿಶ್ವಾಸವನ್ನು ಮೂಡಿಸುವಂಥ ಈ ಕೆಲಸವಾಗಿದೆ. ನಿಜಕ್ಕೂ ನಮಗೆ ಭಾಳ ಸಂತೋಷ ಆಗಿದೆ. ಇವತ್ತು ಈ ಒಂದು ವ್ಯವಸ್ಥೆಯನ್ನು ಭರಿಸುವ ಮೂಲಕ ಈ ಸಂಸ್ಥೆ ಐಕ್ಯಾಟ್ ಅವರು, ಡಾಕ್ಟರ್ ಶಾಲಿನಿ ಅವರು, ಡಾಕ್ಟರ್ ರಾವಲ್, ಡಾಕ್ಟರ್ ಪ್ರೀತ್, ಡಾಕ್ಟರ್ ನೀಲ್ ಯುಕೆಯಿಂದ ಬಂದಿದ್ದಾರೆ. ಇನ್ನು ಇದರ ಬಗ್ಗೆ ಡಾಕ್ಟರ್ ಶಾಲಿನಿ ಮಾತನಾಡಿ, ನಮ್ಮ ಕಾನ್ಸೆಪ್ಟ್ ಏನೆಂದರೆ ರೋಗಿಗಳು ಇರುವ ಕಡೆಗೆ ಚಿಕಿತ್ಸೆಯ ಸೇವೆಗಾಗಿ ICUವನ್ನ ಕರೆದುಕೊಂಡು ಹೋಗುವುದಾಗಿದೆ. ಕೆಲವೊಂದು ಸಾರಿ ಆಕ್ಸಿಡೆಂಟ್ ಆದಾಗ ಆಂಬ್ಯುಲೆನ್ಸ್ ಅಲ್ಲಿ ರೆಸ್ಪಾಂಡ್ ಮಾಡುತ್ತೇವೆ. ಆಸ್ಪತ್ರೆಗಳಿಗಾಗಿ ಅಲ್ಲಿ ಇಲ್ಲಿ ಅಂತ ತಿರುಗಾಡುವ ಸನ್ನಿವೇಶ ಎದುರಾಗುತ್ತವೆ. ರೋಗಿಗಳು ಪ್ರತಿ 3 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ನಿಂದ ಸಾಯುತ್ತಿರುತ್ತಾರೆ. ಅದಕ್ಕಾಗಿಯೇ ಅದನ್ನೆಲ್ಲ ತಡೆಗಟ್ಟಲು ನಮ್ಮ ಸರ್ಕಾರ ಬಹಳ ಶ್ರಮ ಪಡುತ್ತಿದೆ. ಈ ಏರ್ ಆಂಬ್ಯುಲೆನ್ಸ್ ವ್ಯವಸ್ಥೆಯಿಂದ ಸುಮಾರು 4-5 ಗಂಟೆಗಳ ಕಾಲ ಕರೆದುಕೊಂಡು ಹೋಗುವ ಜಾಗಕ್ಕೆ ಈ ವ್ಯವಸ್ಥೆಯಿಂದ ಕೇವಲ 20-40 ನಿಮಿಷದೊಳಗೆ ತಲುಪಿ ಅವರನ್ನ ರಕ್ಷಿಸಲು ಸಾಧ್ಯವಾಗುತ್ತದೆ ಎಂದರು. ಶುರು ಮಾಡಿ ಇಲ್ಲಿ ಕಾನ್ಸೆಪ್ಟ್ ಏನಂದ್ರೆ ಪೇಷಂಟ್ ಇರೋ ಕಡೆಗೆ ICUನ ಕರ್ಕೊಂಡು ಹೋಗುದು. ಯಾಕಂದ್ರೆ ಇಂಡಿಯಾದಲ್ಲಿ ಏನಾಗುತ್ತೆ, ಒಂದು ಆಕ್ಸಿಡೆಂಟ್ ಆದಾಗ ಅಲ್ಲಿಂದ ಆಂಬ್ಯುಲೆನ್ಸ್ ರೆಸ್ಪಾಂಡ್ ಮಾಡುತ್ತೆ. ಆಂಬ್ಯುಲೆನ್ಸ್ ಇಂದ ಅವ್ರು ಪ್ರೈಮರಿ ಕೇರ್ ಸೆಂಟರ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಡಿಸ್ಟ್ರಿಕ್ಟಲ್ಲಿ ಮತ್ತೆ ಇಲ್ಲಿ ಆಗೆಲ್ಲ ನ್ಯೂರೋ ಸರ್ಜರಿ ಪೇಷಂಟ್ ಬೇಕು, ಬೆಂಗಳೂರಿಗೆ ಹೋಗಿ ಅಂತಾರೆ. ಸೊ ಏನು ಕಾನ್ಸೆಪ್ಟ್ ಇದೆ ಅಂದರೆ ಗೋಲ್ಡನ್ ಅವರ್. ಈಗ ಬೇರೆ ದೇಶದಲ್ಲಿ ನೋಡಿದರೆ ಅದಕ್ಕಿಂತ ಮೊದಲು ಅಡ್ವಾನ್ಸ್ ಆಗಿ ಪ್ಲಾಟಿನಮ್ ಅವರ್ ಹೋಗ್ತಾರೆ. ಎವ್ರಿ ಮಿನಿಟ್ ಪೇಷಂಟ್ ಇಂಪ್ರೂವ್ಮೆಂಟ್ ಅಥವಾ ಸರ್ವೈವಲ್ ಗೆಟ್ ಅಂದರೆ ಟ್ರೀಟ್ಮೆಂಟ್ ಬೇಗ ಸಿಕ್ಕಿದಷ್ಟು. ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಈ ಪೇಷಂಟ್ನ ಗೋಲ್ಡನ್ ಅವರ್ ಬಿಟ್ಬಿಡಿ, ನಾನೇನು ಹೇಳ್ತೀನಿ ಅಂದರೆ ಮಡ್ ಅವರ್ ಅಂತ. ಯಾಕಂದರೆ ಮಣ್ಣಿಗೆ ಹೋಗೋದು ಈ ಪೇಷಂಟ್ಸ್. ಇದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ಇವಾಗ ಎವ್ರಿ 3 ನಿಮಿಷಕ್ಕೊಮ್ಮೆ ಒಬ್ಬರು ರೋಡ್ ಆಕ್ಸಿಡೆಂಟ್ ಸಾಯ್ತಾ ಇದ್ದಾರೆ. ಆ ರೋಡ್ ಆಕ್ಸಿಡೆಂಟ್ ಅಷ್ಟೇ ಅಲ್ಲ, ಈಗ ಮೆಟರ್ನಲ್ ಮಾರ್ಟಾಲಿಟಿ ತಗೊಳ್ಳಿ ಅಥವಾ ಅಂದರೆ ತಾಯಿ ತಗೊಳ್ಳಿ, ಯಾವ ತಾಯಿನೂ ಸಾಯ್ಬಾರ್ದು. ಬಿಕಾಸ್ ದಟ್ಸ್ ಅ ಕ್ರೈಮ್ ಟು ಲೆಟ್ ಎ ಮದರ್ ಡೈ. ಇನ್ನು ಮಕ್ಕಳು ತಗೊಳ್ಳಿ, ನೀವು ನವಜಾತ ಶಿಶುಗಳು 27/10,000 ನಂಬರ್ ಇದೆ ಈಗ. ಅದನ್ನು ಸಿಂಗಲ್ ಡಿಜಿಟ್ ತರಬೇಕು ಅಂತ ಕರ್ನಾಟಕ ಸರ್ಕಾರ ಬಹಳ ಪ್ರಯತ್ನ ನಡೆಸ್ತಿದೆ. ಬಟ್ ಇವತ್ತು ಹೇಗೆ ತರ್ತೀರಾ, ಯಾಕಂದರೆ ಅಲ್ಲಿ ಎಲ್ಲೋ ಒಂದು ಕಾರ್ನರಲ್ಲಿ ಮಗುಗೆ ಡಿಟೀರಿಯೇಟ್ ಆಗ್ತಾ ಇದೆ. ಟೀಮ್ ಬೆಂಗಳೂರಿಂದ ಅಲ್ಲಿಗೆ ಹೋಗೋ ತನಕ 3-6 hours ಆಗುತ್ತೆ. ಅದನ್ನು ನಾವು 20-30 minutes ಪೇಷಂಟ್ ಫುಲ್ಲಿ ಟ್ರೈನ್ ಡಾಕ್ಟರ್ ಇಂಟೆನ್ಸಿವ್ ಕೇರ್ನ ನಿಯೋನೆಟಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.